ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹ್. ಬನ್ನಿ ಸಹೋದರರೇ, ಇವತ್ತು ನಾವು ಕಾಬಾ ಭವನದ ಸನ್ನಿವೇಶವನ್ನು ತಿಳಿಯೋಣ. ದ ಹಿಸ್ಟ್ರಿ ಆಫ್ ಕಾಬಾ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನನಕ್ಕಿಂತ 2500 ವರ್ಷಗಳ ಹಿಂದೆ ಮಕ್ಕಾ ಒಂದು ನಿರ್ಜಲ ಮತ್ತು ನಿರ್ಜನ ಮರುಭೂಮಿಯಾಗಿತ್ತು. ಮರಳ ರಾಶಿಗಳು ಮತ್ತು ಬಂಡೆಕಲ್ಲಿನ ಪರ್ವತಗಳ ಹೊರತು ಅಲ್ಲಿ ಬೇರೇನೂ ಇರಲಿಲ್ಲ. ಒಂದು ದಿನ ಓರ್ವ ವೃದ್ಧ ತನ್ನ ಮಧ್ಯವಯಸ್ಕಳಾದ ಪತ್ನಿ ಮತ್ತು ಹಸುಗೂಸೊಂದನ್ನು ತಂದು ಇಲ್ಲಿ ಬಿಟ್ಟು ಹೋದರು. ಆ ವ್ಯಕ್ತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪಿತಾಮಹ ಇಬ್ರಾಹಿಂ ನಬಿ ಅಲೈಹಿ ಸಲಾಂ ಆಗಿದ್ದರು. ಅವರು ತಮ್ಮ ಪತ್ನಿ ಹಾಜಿರಾ ಮತ್ತು ಏಕೈಕ ಪುತ್ರನಾದ ಇಸ್ಮಾಯಿಲ್ ಅಲೈಹಿ ಸಲಾಂರನ್ನು ದೈವಾಜ್ಞೆಯ ಮೇರೆಗೆ ಅಲ್ಲಿ ಬಿಟ್ಟು ಹೋಗುತ್ತಿರುವಾಗ ವಿಧೇಯಳಾದ ಆ ಮಹಿಳೆ ಈ ರೀತಿ ಪ್ರಶ್ನಿಸಿದರು. ಓ ನನ್ನ ಯಜಮಾನರೇ, ತಾವು ನಮ್ಮನ್ನು ಈ ಮರುಭೂಮಿಯಲ್ಲಿ ಯಾರ ಆಶ್ರಯದಲ್ಲಿ ಬಿಟ್ಟು ಹೋಗುತ್ತಿರುವಿರಿ? ಇಬ್ರಾಹಿಂ ನಬಿ ಅಲೈಹಿ ಸಲಾಂ ಹೇಳಿದರು, ಭೂಮಿ ಆಕಾಶಗಳ ಸೃಷ್ಟಿಕರ್ತನಾದ ಅಲ್ಲಾಹನ ಆಶ್ರಯದಲ್ಲಿ ಅವನ ಆಜ್ಞೆಯ ಮೇರೆಗೆ ನಾನು ನಿಮ್ಮನ್ನು ಇಲ್ಲಿ. ಆಗ ಹಾಜಿರಾ ಬೀಬಿಯವರು ತಮ್ಮ ಗೌರವಾನ್ವಿತ ಪತಿಯಷ್ಟ ದೃಷ್ಟಿ ಹಾಯಿಸಿದರು. ಮಗುವನ್ನೊಮ್ಮೆ ಮುದ್ದಿಸಿದರು. ಖರ್ಜೂರದ ಪೊಟ್ಟಣ ಮತ್ತು ನೀರು ತುಂಬಿದ ಪಾತ್ರೆಯನ್ನೊಮ್ಮೆ ನೋಡಿ ಗಂಭೀರವಾಗಿ ಹೀಗೆಂದರು, ಅಲ್ಲಾಹನು ಸರ್ವಶಕ್ತನು, ಅವನು ಖಂಡಿತ ನಮ್ಮನ್ನು ರಕ್ಷಿಸುವನು, ನಾವು ಅವನ ವಿಧಿಯ ಮುಂದೆ ಶಿರಬಾಗುತ್ತೇವೆ ಎಂದರು. ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ ಅಲ್ಲಿಂದ ಬೀಳ್ಕೊಂಡರು. ಹಾಜಿರಾ ಬೀಬಿಯವರು ದೇವಾಜ್ಞಾನದಲ್ಲಿ ಮಗ್ನರಾದರು. ದಿನಗಳು ಹುರುಳಿದವು. ಖರ್ಜೂರದ ಪೊಟ್ಟಣ ಮತ್ತು ನೀರಿನ ಪಾತ್ರೆ ಬರಿದಾಯಿತು. ನೀರನ್ನು ಹುಡುಕುತ್ತಾ ಅವರು ಅನೇಕ ಸಲ ಸಫಾ ಮತ್ತು ಮರ್ವಾ ಬೆಟ್ಟಗಳ ನಡುವೆ ಮಧ್ಯೆ ಸುತ್ತಾಡುತ್ತಿದ್ದರು. ನಿರಾಶರಾದ ಬಳಿಕ ಮರಳಿದಾಗ ಅವರಿಗೆ ಒಂದು ಆಶ್ಚರ್ಯವು ಕಾದಿತ್ತು. ಮಗು ಇಸ್ಮಾಯಿಲ್ ಅಲೈಹಿಸ್ಸಲಾಂರವರ ಕಾಲಿನ ಬಳಿ ತಣ್ಣೀರಿನ ಚಿಲುಮೆ ಒಂದು ಉಕ್ಕಿ ಹರಿಯುತ್ತಿತ್ತು. ಅವರ ಕಣ್ಣುಗಳು ಆನಂದ ಬಾಷ್ಪದಿಂದ ತುಂಬಿದವು. ಝಂಝಂ ಎನ್ನುತ್ತಾ ನೀರು ಹರಿದು ಬರುತ್ತಿರುವ ಚಿಲುಮೆಯತ್ತ ಸುತ್ತ ಮರಳಿನ ದಿನ್ನೆಯನ್ನು ಕಟ್ಟತೊಡಗಿದರು. ಈಗ ಝಂಝಂ ಅವರ ಅನ್ನಾಹಾರ. ಹಸಿವು ದಾಹಗಳೆರಡು ಅದರಿಂದ ಶಮನವಾಗುತ್ತಿತ್ತು. ಈ ಚಿಲುಮೆಯು ನೀರಿನ ಆಕರ್ಷಣೆಯೇ ಜರಹಂ ಗೋತ್ರವನ್ನು ಅಲ್ಲಿಗೆ ಕರೆತಂದಿತು. ಅವರಿಗೆ ಅಲೆಮಾರಿ ಜೀವನದಿಂದ ಮುಕ್ತಿ ದೊರೆಯಿತು. ಆ ಮಗುವೇ ಮುಂದಿನ ಆ ಪ್ರದೇಶದ ಸರದಾರರಾದರು. ಇದನ್ನೇ ಇಂದು ಮಕ್ಕಾ ಎಂದು ಕರೆಯಲಾಗುತ್ತದೆ. ಇಸ್ಮಾಯಿಲ್ ಅಲೈಹಿಸ್ಸಲಾಂರವರು ಬೆಳೆದು ಯುವಕರಾದರು. ಒಂದು ದಿನ ತಂದೆ ಇಬ್ರಾಹಿಂ ಅಲೈಹಿಸ್ಸಲಾಂ ಮರಳಿ ಬಂದರು. ಅವರು ದೇವಾದೇಶದ ಮೇರೆಗೆ ತಮ್ಮ ಮುಪ್ಪಿನ ಆಸರೆಯಾಗಿದ್ದ ಮಗನನ್ನು ಬಲಿಕೊಡಲಿಕ್ಕಾಗಿ ಬಂದಿದ್ದರು. ಅನೇಕ ವರ್ಷಗಳ ವಿರಹದ ಬಳಿಕ ಭೇಟಿಯಾದ ತಂದೆ ಮಗನಿಗೆ ದೇವಾದೇಶವನ್ನು ತಿಳಿಸುತ್ತಾರೆ. ತಂದೆ ಮತ್ತು ಯುವಪುತ್ರ ಇಬ್ಬರೂ ದೇವಾಜ್ಞೆಯ ಪಾಲನೆಗೆ ಸಿದ್ಧರಾಗುತ್ತಾರೆ. ಜಗದ ಒಡೆಯನ ಆಜ್ಞೆ ಏನಿದೆಯೋ ಅದನ್ನು ಪಾಲಿಸಿರಿ ಎನ್ನುತ್ತಾ ಮಗ ಇಸ್ಮಾಯಿಲ್ ಅಲೈಹಿಸ್ಸಲಾಂರವರು ತನ್ನ ತಂದೆಯ ಕೈಯಲ್ಲಿದ್ದ ಹರಿತವಾದ ಕತ್ತಿಗೆ ಅವರು ಕೊರಳನ್ನು ಕೊಡುತ್ತಾರೆ. ತಂದೆ ಮಗ ಇಬ್ಬರ ವಿಧೇಯತೆಯನ್ನು ಅಲ್ಲಾಹನು ಮೆಚ್ಚುತ್ತಾನೆ. ಮಗನ ಬದಲಿಗೆ ಬಲಿ ನೀಡಲು ಒಂದು ಟಗರು ಪ್ರತ್ಯಕ್ಷವಾಗುತ್ತದೆ. ತನ್ನ ಆಪ್ತದಾಸರ ಈ ಅನನ್ಯ ಭಕ್ತಿ ಮತ್ತು ಅಸದೃಶ ಅರ್ಪಣಾಭಾವದ ನೆನಪನ್ನು ಚಿರಸ್ಥಾಯಿಯಾಗಿಸಲು ಪ್ರಾಣಿ ಬಲಿದಾನವನ್ನು ಒಂದು ಶಾಶ್ವತ ಆರಾಧನಾ ವಿಧಿಯಾಗಿ ಅಲ್ಲಾಹನು ಸಾರುತ್ತಾನೆ. ಇಸ್ಮಾಯಿಲ್ ನಬಿ ಅಲೈಹಿಸ್ಸಲಾಂರವರ ತಾಯಿ ಹಾಜಿರಾ ಬೀಬಿಯವರು ನೀರಿಗಾಗಿ ನಡೆಸಿದ ಓಡಾಟವನ್ನು ಸಫಾ ಮತ್ತು ಮರ್ವಾ ಬೆಟ್ಟಗಳ ನಡುವೆ ಸಹಿಯ ರೂಪದಲ್ಲಿ ಹಜ್ಜಿನ ಒಂದು ಕಡ್ಡಾಯ ವಿಧಿಯಾಗಿ ಘೋಷಿಸುತ್ತಾನೆ. ಅಲ್ಲಾಹನ ಆದೇಶದಂತೆ ತಮ್ಮ ಪ್ರಾಣವನ್ನೇ ಬಲಿಕೊಡಲು ಸಿದ್ಧರಾದ ಇಸ್ಮಾಯಿಲ್ ಅಲೈಹಿಸ್ಸಲಾಂರವರನ್ನು ದಬೀಹುಲ್ಲಾಹು ಅಂದರೆ ಅಲ್ಲಾಹನ ಬಲಿ ಎನಿಸಿಕೊಂಡರೆ ದೇವ ಸಂಪ್ರೀತಿಗಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಲುದಕ್ಕಾಗಿ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂರನ್ನು ಖಲೀಲುಲ್ಲಾಹು ಅಲ್ಲಾಹನ ಆಪ್ತರೆಂದು ಇತಿಹಾಸ ಪ್ರಸಿದ್ಧವಾಗುತ್ತಾರೆ. ಮುಂದೆ ಅಲ್ಲಾಹನು ಮಕ್ಕಾ ಪಟ್ಟಣದಲ್ಲಿ ಏಕದೇವಾರಾಧನೆಯ ಕೇಂದ್ರವೊಂದನ್ನು ನಿರ್ಮಿಸಲು ಆಜ್ಞಾಪಿಸಿ ಅದರ ಸ್ಥಳವನ್ನು ಗೊತ್ತುಪಡಿಸುತ್ತಾನೆ. ಇದನ್ನು ಪವಿತ್ರ ಕುರ್ಆನಿನಲ್ಲಿ ಹೀಗೆ ವಿವರಿಸಲಾಗಿದೆ, ಸೂರಾ ಅಲ್ ಹಜ್ಜಿನ 26-29 ಆಯತ್ತಾಗಿದೆ. ನಾವು ಇಬ್ರಾಹಿಂ ಅಲೈಹಿಸ್ಸಲಾಂರವರಿಗೆ ಈ ಭವನ ಸ್ಥಳವನ್ನು ಗೊತ್ತುಪಡಿಸಿಕೊಂಡ ಸಂದರ್ಭವನ್ನು ಸ್ಮರಿಸಿರಿ. ನಾವು ನನ್ನ ಜೊತೆ ಯಾವುದೇ ವಸ್ತುವನ್ನು ಸಹಭಾಗಿಯಾಗಿ ಮಾಡದಿರಿ. ನನ್ನ ಭವನವನ್ನು ಪ್ರದಕ್ಷಿಣೆ ಮಾಡುವವರಿಗಾಗಿಯೂ
ನಿಲ್ಲುವವರಿಗಾಗಿಯೂ ಬಾಗುವವರಿಗಾಗಿಯೂ ಸಾಷ್ಟಾಂಗ ಮಾಡುವವರಿಗಾಗಿಯೂ ನಿರ್ಮಲವಾಗಿಸಿರಿ ಮತ್ತು ಜನರಿಗೆ ಹಜ್ ಯಾತ್ರೆಗಾಗಿ ಸಾರ್ವತ್ರಿಕ ಕರೆ ನೀಡಿರಿ. ಅವರು ದೂರ ದೂರದ ಪ್ರದೇಶಗಳಿಂದೆಲ್ಲ ಕಾಲ್ನಡಿಗೆಯಲ್ಲೂ ಒಂಟೆಗಳ ಮೇಲೂ ಸವಾರಿ ಮಾಡಿಕೊಂಡು ನಿಮ್ಮ ಬಳಿಗೆ ಬರುವಂತಾಗಲಿ. ಈ ರೀತಿ ಅವರು ಇಲ್ಲಿ ಅವರಿಗಾಗಿ ಇರಿಸಲಾಗಿರುವ ಪ್ರಯೋಜನಗಳನ್ನು ಪ್ರತ್ಯಕ್ಷವಾಗಿ ನೋಡುವಂತಾಗಲಿ. ಮತ್ತು ಅವರು ಕೆಲವು ನಿಶ್ಚಿತ ದಿನಗಳಲ್ಲಿ ಅಲ್ಲಾಹನು ಅವರಿಗೆ ದಯಪಾಲಿಸಿರುವ ಜಾನುವಾರುಗಳ ಮೇಲೆ ಅವನ ನಾಮವನ್ನೆಚ್ಚರಿಸಲಿ, ಸ್ವತಃ ತಿನ್ನಲಿ ಮತ್ತು ಬಡ ಬಗ್ಗರಿಗೂ ಕೊಡಲಿ. ಆ ಬಳಿಕ ತಮ್ಮ ಕೊಳೆಯ ಕಶ್ಮಲಗಳನ್ನು ಹೋಗಲಾಡಿಸಲಿ, ತಮ್ಮ ಹರಕೆಗಳನ್ನು ಸಲ್ಲಿಸಲಿ ಮತ್ತು ಈ ಪುರಾತನ ಭವನಕ್ಕೆ ಪ್ರದಕ್ಷಿಣೆ ಮಾಡಲಿ ಎಂದು ಹೇಳಿದ್ದಾರೆ. ತಂದೆ ಮತ್ತು ಮಗ ಇಬ್ಬರೂ ಕಾಬಾ ಭವನ ನಿರ್ಮಾಣದ ಕಾರ್ಯಕ್ಕೆ ತೊಡಗುತ್ತಾರೆ. ಮಗ ಗಾರೆ ಇಟ್ಟಿಗೆ ತಂದರೆ ತಂದೆ ಗೋಡೆ ಕಟ್ಟುತ್ತಾರೆ. ಗೋಡೆಯು ಹೆಚ್ಚು ಎತ್ತರವಾದಾಗ ಒಂದು ಕಲ್ಲಿನ ಮೇಲೆ ನಿಂತು ಇನ್ನಷ್ಟು ಎತ್ತರಕ್ಕೆ ಕಟ್ಟುತ್ತಾರೆ. ಈ ಕಲ್ಲೇ ಇಂದು ಮುಕಾಮು ಇಬ್ರಾಹಿಂ ಹೆಸರಲ್ಲಿ ಕಾಬಾದ ಪಕ್ಕದಲ್ಲಿದೆ. ಇಬ್ರಾಹಿಂ ಅಲೈಹಿಸ್ಸಲಾಂರವರು ಆ ಪ್ರದೇಶದ ಬರುಡುತನವನ್ನು ಕಂಡು ಕಾಬಾವನ್ನು ನಿರ್ಮಿಸುತ್ತಿರುವಾಗ ಅಲ್ಲಾಹನಲ್ಲಿ ಹೀಗೆ ಪ್ರಾರ್ಥಿಸುತ್ತಾರೆ: ಓ ನನ್ನ ಪ್ರಭು, ಈ ನಗರವನ್ನು ಶಾಂತಿಯ ನಗರವನ್ನಾಗಿ ಮಾಡು ಮತ್ತು ಇಲ್ಲಿಯ ನಿವಾಸಿಗಳ ಪೈಕಿ ಅಲ್ಲಾಹು ಮತ್ತು ಅಂತಿಮ ದಿನದಲ್ಲಿ ವಿಶ್ವಾಸ ಬಿಡುವರಾಗಿ ನಾನಾ ಫಲಗಳ ಆಹಾರವನ್ನು ನೀಡು ಎಂದು ಹೇಳುತ್ತಾರೆ. ಇದನ್ನು ಕುರಾನಿನ ಸೂರಾ ಅಲ್ ಬಕರದ 126ನೇ ಆಯತ್ತಲ್ಲಿ ಮೆನ್ಷನ್ ಮಾಡಿದೆ. ಇದಕ್ಕುತ್ತರವಾಗಿ ಅಲ್ಲಾಹನು ಈ ರೀತಿ ಆದೇಶಿಸುತ್ತಾನೆ: ನಾನು ಭೂಲೋಕದ ಅಲ್ಪಕಾಲದ ಜೀವನಾಧಾರವನ್ನು ಅವಿಶ್ವಾಸಿಗೂ ಕೊಡುವೆನು, ಆದರೆ ಆಮೇಲೆ ಅವನನ್ನು ನರಕಕ್ಕೆ ತಳ್ಳುವೆನು. ಅದು ಅತ್ಯಂತ ನಿಷ್ಕೃಷ್ಟ ನೆಲೆಯಾಗಿರುತ್ತದೆ ಎಂದು ಕುರ್ಆನ್ ಅಲ್ ಬಕರದ 126ನೇ ಆಯತ್ತಲ್ಲಿ ಹೇಳಿದ್ದಾನೆ. ಕಾಬಾದ ಭಿತ್ತಿಗಳನ್ನು ಹೇರಿಸುತ್ತಾ ತಂದೆ ಮತ್ತು ಮಗ ಇಬ್ಬರು ಪ್ರಾರ್ಥಿಸುತ್ತಾರೆ: ಓ ನನ್ನ ಪ್ರಭು, ನಮ್ಮಿಂದ ಈ ಸೇವೆಯನ್ನು ಸ್ವೀಕರಿಸು. ನಿಶ್ಚಯವಾಗಿಯೂ ನೀನು ಎಲ್ಲವನ್ನು ಆಲಿಸುವವನು, ಎಲ್ಲವನ್ನು ತಿಳಿದವನು ಆಗಿರುತ್ತೀಯ. ಓ ನನ್ನ ಪ್ರಭು, ನಮ್ಮಿವರನ್ನು ನಿನ್ನ ಅಜ್ಞಾನುಸಾರಿಗಳಾಗಿ ಮಾಡು. ನಮ್ಮ ಸಂತತಿಯಲ್ಲಿ ನಿನ್ನ ಅಜ್ಞಾನುಸಾರಿಯಾದ ಒಂದು ಸಮುದಾಯವನ್ನು ಎಬ್ಬಿಸು. ನಮಗೆ ನಿನ್ನ ದಾಸ್ಯ ಆರಾಧನೆಯ ಕ್ರಮಗಳನ್ನು ತೋರಿಸಿಕೊಡು ಮತ್ತು ನಮ್ಮ ಅಪರಾಧಗಳನ್ನು ಕ್ಷಮಿಸು. ನೀನು ಮಹಾ ಕ್ಷಮಾದಾನಿಯೂ ಕರುಣಾನಿಧಿಯೂ ಆಗಿರುತ್ತೀಯ. ಓ ನಮ್ಮ ಪ್ರಭು, ಅವರಿಗೆ ನಿನ್ನ ವಚನಗಳನ್ನು ಪಠಿಸಿ ಹೇಳುವ ಮತ್ತು ಗ್ರಂಥವನ್ನು ಯುಕ್ತಿಯನ್ನು ಬೋಧಿಸುವ ಹಾಗೂ ಅವರ ಜೀವನವನ್ನು ಸಂಸ್ಕರಿಸುವ ಓರ್ವ ಸಂದೇಶವಾಹಕರನ್ನು ಅವರೊಳಗಿಂದಲೇ ನಿಯೋಜಿಸು. ನೀನು ಮಹಾಪ್ರತಾಪಿಯು ಯುಕ್ತಿಪೂರ್ಣನೂ ಆಗಿರುತ್ತೀಯ. ಇದನ್ನು ಕುರ್ಆನ್ ಅಲ್ ಬಕರ ಸೂರತಿನ 127-129 ಆಯತ್ತಿನಲ್ಲಿ ಮೆನ್ಷನ್ ಮಾಡಿದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪಿತಾಮಹರಾದ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಮರವರು ನಿರ್ಮಿಸಿದ್ದ ಈ ಅಲ್ಲಾಹನ ಭವನದ ಬಗ್ಗೆ ಸೃಷ್ಟಿಕರ್ತನು ಈ ರೀತಿ ಹೇಳಿರುವನು. ಸೂರಾ ಅಲ್ ಇಮ್ರಾನ್ನಲ್ಲಿ ಹೇಳಿದೆ: ನಿಶ್ಚಯವಾಗಿಯೂ ಮಾನವರಿಗಾಗಿ ನಿರ್ಮಿಸಲ್ಪಟ್ಟ ಪ್ರಥಮ ಆರಾಧನಾಲಯವು ಮಕ್ಕಾದಲ್ಲಿರುವುದೇ ಆಗಿರುತ್ತದೆ. ಅದಕ್ಕೆ ಶುಭ ಸಮೃದ್ಧಿಗಳನ್ನು ನೀಡಲಾಗಿತ್ತು ಮತ್ತು ಅದು ಸಮಗ್ರ ಲೋಕದವರಿಗೆ ಸನ್ಮಾರ್ಗದರ್ಶನದ ಕೇಂದ್ರವಾಗಿ ಮಾಡಲ್ಪಟ್ಟಿತು. ಅದರಲ್ಲಿ ಸುವ್ಯಕ್ತ ಕುರುಹುಗಳಿವೆ. ಮುಕಾಮ್ ಇಬ್ರಾಹಿಂ ಅಂದರೆ ಇಬ್ರಾಹಿಮರು ದೇವಾರಾಧನೆಗಾಗಿ ನಿಂತ ಸ್ಥಳ ಇದೆ ಮತ್ತು ಅದರೊಳಗೆ ಪ್ರವೇಶಗೊಂಡವನು ಸಂರಕ್ಷಣೆ ಹೊಂದಿದವನು. ಈ ಭವನದವರೆಗೆ ತಲುಪಲು ಸಾಧ್ಯವಾಗುವವನು ಅದರ ಹಜ್ ಯಾತ್ರೆಯ ಕೈಗೊಳ್ಳಬೇಕೆಂದು ಜನರ ಮೇಲೆ ಅಲ್ಲಾಹನ ಹಕ್ಕಾಗಿರುತ್ತದೆ. ಈ ಆಜ್ಞೆಯ ಅನುಸರಣೆಯನ್ನು ಯಾರಾದರೂ ನಿರಾಕರಿಸಿದರೆ ಅಲ್ಲಾಹು ಸಕಲ ಜಗತ್ತಿನವರಿಂದ ನಿರಪೇಕ್ಷಕನಾಗಿರುತ್ತಾನೆ ಎಂದು ಅವನು ಅರಿತಿರಬೇಕು. ಇಸ್ಮಾಯಿಲ್ ನಬಿ ಅಲೈಹಿಸ್ಸಲಾಮರವರ ಸಂತಾನ ಪರಂಪರೆಯು ಅಲ್ಲಿ ಬೆಳೆಯುತ್ತಾ ಕುರೈಶ್ ಗೋತ್ರ ಎಂಬ ಹೆಸರಿಂದ ಪ್ರಸಿದ್ಧವಾಯಿತು. ಕಾಬಾ ಭವನದ ಮೇಲ್ನೋಟ ನಡೆಸುವ ಗೋತ್ರ ಎಂಬ ನೆಲೆಯಲ್ಲಿ ಅದು ಅರಬಿಯಾದ್ಯಂತ ನಾಯಕತ್ವ ಸ್ಥಾನವನ್ನು ವಿಶಿಷ್ಟ ಮೇಲ್ಮೆಯನ್ನು ಹೊಂದಿತ್ತು. ಮಕ್ಕಾ ಪಟ್ಟಣವು ಶಾಂತಿಯ ನೆಲೆವೀಡಾಯಿತು. ಕಾಬಾದ ದರ್ಶನಗಳೆಂಬ ಕಾರಣದಿಂದ ಕುರೈಶರ ಯಾತ್ರಾ ತಂಡಗಳ ಮೇಲೆ ಯಾರೂ ಕೈ ಮಾಡುತ್ತಿರಲಿಲ್ಲ. ಜಂಜಂ ಬಾವಿಯ ಶತಮಾನಗಳ ತನಕ ಲಕ್ಷಗಟ್ಟಲೆ ಜನರಿಗೆ ತಣ್ಣೀರನ್ನು ಒದಗಿಸುತ್ತಿತ್ತು. ಅದರ ಮೊಕ್ತೇಸರಾದ ಜರ್ಹಂ ಗೋತ್ರದವರು
ಅಕ್ರಮ ಅನ್ಯಾಯಗಳಲ್ಲಿ ತೊಡಗಿದರು. ಅವರ ದೌರ್ಜನ್ಯಗಳು ಮಿತಿಮೀರಿದವು. ಅವರ ಕೊನೆಯ ಆಡಳಿತಗಾರನಾದ ಮಜಾಜ್ ಜರ್ಹಮಿ ಕೂಡ ತನ್ನ ಗೋತ್ರದವರ ಬಗ್ಗೆ ಚಿಕ್ಕುಪ್ಸಗೊಂಡು ನಿರಾಶನಾದಾಗ ಕುರೈಶರ ಒಂದು ಗೋತ್ರವಾದ ಖಜಾದವರು ಅವರ ಮೇಲೆ ದಾಳಿ ಮಾಡಿದರು. ಆ ಯುದ್ಧದಲ್ಲಿ ಖಜಾ ಗೋತ್ರವು ಜಯಶೀಲವಾಯಿತು. ಜರ್ಹಂ ಗೋತ್ರವು ಮಕ್ಕಾದಿಂದ ಪಲಾಯನಗೈಯುವುದು ಅನಿವಾರ್ಯವಾಯಿತು. ಆದರೆ ಮಕ್ಕಾದಿಂದ ಹೊರಡುವಾಗ ಅವರು ಕಾಬಾಕ್ಕೆ ಬಂದು ಹರಕೆ ಕಾಣಿಕೆಗಳನ್ನು, ಚಿನ್ನದ ಎರಡು ಜಿಂಕೆ, ಅನೇಕ ಖಡ್ಗ ಮತ್ತು ಯುದ್ಧ ಕವಚಗಳನ್ನು ಜಂಜಂ ಬಾವಿಗೆ ಎಸೆದು ಅದರ ಮೇಲೆ ಕಲ್ಲು ಮಣ್ಣುಗಳನ್ನು ಹಾಕಿ ಬಾವಿಯನ್ನು ಮುಚ್ಚಿಬಿಟ್ಟರು. ಮಕ್ಕಾವಾಸಿಗಳಿಗೆ ಮತ್ತು ಹಾಜಿಗಳಿಗೆ ನೀರು ಸಿಗದಂತಾಗಬೇಕೆಂಬ ಉದ್ದೇಶವೇ ಅವರದ್ದಾಗಿತ್ತು. ಈ ರೀತಿ ಮುಚ್ಚಲ್ಪಟ್ಟ ಜಂಜಂ ಬಾವಿಯ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ತಾತ ಅಬ್ದುಲ್ ಮುತ್ತಲಿಬರ ಕಾಲದಲ್ಲಿ ಪುನಃ ತೆರೆಯಲ್ಪಟ್ಟಿತು. ಅದರ ಹಿನ್ನೆಲೆಯಲ್ಲಿರುವ ಘಟನೆಯು ಹೀಗಿದೆ. ಒಮ್ಮೆ ಅಬ್ದುಲ್ ಮುತ್ತಲಿಬರ ಅವರಿಗೆ ಕನಸಿನಲ್ಲಿ ಜಂಜಂ ಬಾವಿಯನ್ನು ಪುನಃ ಆಗಬೇಕೆಂಬ ಆಜ್ಞೆಯೊಂದು ಕೇಳಿಸಿತು. ಈ ಕನಸು ಮೂರು ರಾತ್ರಿಗಳು ನಿರಂತರವಾಗಿ ಬಿತ್ತು. ಮೂರನೆಯ ರಾತ್ರಿ ಬಾವಿ ಇರುವ ಸ್ಥಳವು ಕನಸಿನಲ್ಲಿ ಕಾಣಿಸಿತು. ಮಕ್ಕಾದ ಕುರೈಶರ ಸರದಾರರಾಗಿದ್ದ ಅಬ್ದುಲ್ ಮುತ್ತಲಿಬರವರ ಕಾಬಾದಲ್ಲಿ ಅವರ ಸಭೆ ಸೇರಿಸಿ ವಿಷಯ ತಿಳಿಸಿದರು. ಆದರೆ ಕುರೈಶರು ಅದನ್ನು ಅಬ್ದುಲ್ ಮುತ್ತಲಿಬರ ಭ್ರಮೆಯೆಂದು ಸಾರಿ ಬಾವಿ ಅಗೆಯುವಲ್ಲಿ ಅವರಿಗೆ ನೆರವಾಗಲು ನಿರಾಕರಿಸಿದರು. ಕೊನೆಗೆ ಅಬ್ದುಲ್ ಮುತ್ತಲಿಬ್ ತಮ್ಮ ಏಕೈಕ ಪುತ್ರರಾದ ಹಾರಿಸ್ರವರ ಜೊತೆಗೆ ಕನಸಿನಲ್ಲಿ ಕಂಡ ಜಾಗದಲ್ಲಿ ಅಗೆಯಲು ಆರಂಭಿಸಿದರು. ಮೂರು ದಿನಗಳ ಅಗೆತದ ಬಳಿಕ ಅವರಿಗೆ ಜರ್ಹಂ ಗೋತ್ರದವರು ಎಸೆದಿದ್ದ ಚಿನ್ನದ ಖಡ್ಗಗಳು ಮತ್ತು ಯುದ್ಧ ಕವಚಗಳು ಸಿಕ್ಕಿದವು. ಇದನ್ನರಿತ ಕುರೈಶರು ಬಾವಿ ಅಗೆಯುವ ಕಾರ್ಯದಲ್ಲಿ ಅವರಿಗೆ ನೆರವಾಗಲು ಮುಂದೆ ಬಂದರು. ಆದರೆ ಅಬ್ದುಲ್ ಮುತ್ತಲಿಬ್ ಅವರ ನೆರವು ಪಡೆಯಲು ನಿರಾಕರಿಸಿ ತಂದೆ ಮಗ ಇಬ್ಬರೇ ಕೆಲವು ದಿನಗಳ ಅಗೆತದ ಬಳಿಕ ಜಂಜಂ ಬಾವಿಯನ್ನು ಪೂರ್ಣವಾಗಿ ತೆರೆದರು. ಚಿನ್ನದ ಖಡ್ಗ ಮತ್ತು ಯುದ್ಧ ಕವಚಗಳಿಂದ ಕಾಬಾ ಭವನದ ಬಾಗಿಲು ನಿರ್ಮಿಸಿದರು. ಎರಡು ಚಿನ್ನದ ಜಿಂಕೆಗಳನ್ನು ಕಾಬಾದೊಳಗೆ ಇರಿಸಿದರು. ಅಂತೆಯೇ ಅಲ್ಲಿ ಸಿಕ್ಕಿದ ಹರಕೆಯ ಎಲ್ಲ ವಸ್ತುಗಳನ್ನು ಕಾಬಾದೊಳಗೆ ಇರಿಸಿದರು. ಈ ಘಟನೆಯಿಂದಾಗಿ ಕುರೈಶರ ಮನದಲ್ಲಿ ತಮ್ಮ ಸರದಾರರಾದ ಅಬ್ದುಲ್ ಮುತ್ತಲಿಬರ ಬಗ್ಗೆ ಹೆಚ್ಚಿನ ಗೌರವಗಳು ಮೂಡಿದವು. ಜಂಜಂ ಬಾವಿ ಮುಕ್ತವಾಗಿ ಜನರ, ಅದರಲ್ಲಿ ವಿಶೇಷವಾಗಿ ಹಾಜಿಗಳ ಬಾಯಾರಿಕೆಯನ್ನು ಇಂಗಿಸತೊಡಗಿತು. ಈ ದಿವ್ಯ ಪವಾಡದ ಅನುಗ್ರಹದ ಇಂದಿನ ತನಕವು ಅಬಾಧಿತವಾಗಿ ಮುಂದುವರಿಯುತ್ತಾ ಬಂದಿದೆ. ಜಂಜಂ ಜಲವು ದಾಹ ಮಾತ್ರವಲ್ಲ, ಹಸಿವೆಯನ್ನು ನೀಗಿಸುತ್ತದೆ. ಅದು ರೋಗ ನಿವಾರಕವೂ ಆಗಿದೆ.